ಶ್ರೀಧರ, ಹೆಂಡತಿ ಬಿಡೋ ಪರಿಸ್ಥಿತಿ ಬಂದಮೇಲೂ ಅವನು ಅವಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ ಅಂದಮೇಲೆ ಈ ಡೈವರ್ಸ್ ಎಲ್ಲ ಯಾಕೆ ಬೇಕು ಯೋಚನೆ ಮಾಡು. ಅಪ್ಪ, ನಾನು ಮುಂದೆ ಹೇಳ್ದಂಗೆ ಅವಳ ಮುಂದೆನೇ ಹೇಳಿ ಅವಳ ತಲೆ ಕೆಡಿಸಿದ್ರೆ ನಿಮ್ಮ ಮಗ ನಿಮ್ಮ ಕೈಗೆ ಸಿಗೋದಿಲ್ಲ, ದೇಶಾಂತರ ಹೊರಟೋಗ್ತೀನಿ. ಹುಷಾರ್ ಮೈಲಾರ್ಡ್. ನನ್ನ ಕಕ್ಷಿದಾರ ಶ್ರಾವಣಿ ಅವರಿಗೆ ತೇಜಸ್ವಿ ಅವರಿಂದ ಮಾನಸಿಕವಾದ ಹಿಂಸೆ ಆಗಿದೆ. ಅವರಿಬ್ಬರು ಒಟ್ಟಿಗೆ ಬಾಳೋದು ಸಾಧ್ಯನೇ ಇಲ್ಲ. ಹೆಂಡತಿನ ಬೈದು ಓಡಿಸೋದು, ಆಮೇಲೆ ಯಾವುದೋ ಹುಡುಗಿ ಜೊತೆ ಊರು ಸುತ್ತೋದು, ಆಮೇಲೆ ತನಗೆ ಹೆಂಡತಿನೇ ಬೇಕು ಅಂತ ಅವಳನ್ನ ಹುಡುಕೊಂಡು ಊರು ಊರು ಅಲೆಯೋದು, ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗತ್ತೆ ಆ ವ್ಯಕ್ತಿ ಮಾನಸಿಕ ಅಸ್ವಸ್ಥ ಅಂತ. ಇಂಥ ಮಾನಸಿಕ ಅಸ್ವಸ್ಥನ ಜೊತೆ ಸಂಸಾರ ಮಾಡು ಅಂದರೆ ಯಾವ ಹೆಣ್ಣು ತಾನೇ ಮುಂದೆ ಬರ್ತಾರೆ ಇವರು ಆನರ್? ಹೀಗಿರುವಾಗ ಆ ಮಗುನ ತಲೆ ಕೆಟ್ಟವನ ಜೊತೆ ಸಂಸಾರ ಮಾಡು ಅಂದರೆ ತಪ್ಪಾಗತ್ತೆ. ಹಾಗಾಗಿ ನನ್ನ ಕಕ್ಷಿದಾರರಾದ ಶ್ರಾವಣಿ ಅವರಿಗೆ ಆ ಮಾನಸಿಕ ರೋಗಿಯಿಂದ ಡೈವರ್ಸ್ ಕೊಡಿಸಲೇಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ವಾದ ಮಾಡ್ತೀನಿ. ಇಲ್ಲ, ನಾನು ಮಾನಸಿಕ ಅಸ್ವಸ್ಥ ಅಲ್ಲ, ನನಗೇನು ಆಗಿಲ್ಲ, ನಾನು ನಾರ್ಮಲ್ ಆಗಿದ್ದೀನಿ, ನನಗೆ ನನ್ನ ಹೆಂಡತಿ ಬೇಕು. ನೀವೇನೇ ಹೇಳೋದಿದ್ರು ಕಟ್ಕಟ್ಟೆಯಲ್ಲಿ ಬಂದು ನಿಂತ್ಕೊಂಡು ಹೇಳಿ. ಮೇಡಮ್, ನನ್ನ ಮಾತು ಕೇಳಿ, ಆ ರಿಪೋರ್ಟ್ ಎಲ್ಲ ಸುಳ್ಳು. ನೀವೇ ಹೌದು ಅಂತ ಒಪ್ಕೊಂಡು ಸಹಿ ಮಾಡಿದಿರಲ್ಲ ಸರ್. ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಬೇರೆ ಇರೋದು ಪರಿಸ್ಥಿತಿ ಅಲ್ಲ, ನಿಮ್ಮ ಮನಸ್ಥಿತಿ. ಕೋರ್ಟ್ ಇವರ ಹೇಳಿಕೆನ ಕನ್ಸಿಡರ್ ಮಾಡಬಾರ್ದು ಅಂತ ಕೇಳ್ಕೊತೀನಿ ಇವರ ಆನರ್. ಅಬ್ಜೆಕ್ಷನ್ ಇವರ ಆನರ್.